ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಗ್ರಾಮ ಪಂಚಾಯಿತಿ ನೌಕರರಿಂದ 48 ಗಂಟೆಗಳ ಕಾಲ ಮುಷ್ಕರ. ಈ ಹಿನ್ನೆಲೆಯಲ್ಲಿ ಚಿಕ್ಕೋಡಿಯಲ್ಲಿಯೂ ಸಹ ರೈತ ಮತ್ತು ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟಿಸಿ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಕನಿಷ್ಠ 18,000 ರೂಪಾಯಿ ವೇತನ ನಿಗದಿಪಡಿಸಬೇಕು. ಕೆಲಸದ ಭದ್ರತೆಗಾಗಿ ಪಿಂಚಣಿ ಯೋಜನೆ ಜಾರಿಗೆ ತರಬೇಕು. ಸದ್ಯ ಚಾಲ್ತಿಯಲ್ಲಿರುವ ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಬೇಕು. ಕಾರ್ಮಿಕರಿಗಾಗಿ ಭವಿಷ್ಯ ನಿಧಿ ಜಾರಿಗೊಳಿಸಬೇಕು. ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿಪಡಿಸಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಗೊಳಿಸಬೇಕು ಸೇರಿದಂತೆ ವಿವಿಧ ಕಾರ್ಮಿಕರ ಮತ್ತು ರೈತರ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಪೂರ್ಣಗೊಳಿಸಬೇಕೆಂದು ಒತ್ತಾಯಿಸಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಭಾರತ ಬಂದ್ ಮುಷ್ಕರದ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಪಟ್ಟಣದ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಂಘಟನೆ ಚಿಕ್ಕೋಡಿ ತಾಲೂಕಾ ಸಮಿತಿ ವತಿಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನೆ ಮೆರವಣಿಗೆ ನಡೆಸಿ ತಹಸೀಲ್ದಾರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಪಟ್ಟಣದ ಜನತೆ ಪ್ರತಿಭಟನೆಗೆ ಸಹಕರಿಸಿ ಮುಷ್ಕರದ ಯಶಸ್ಸಿಗೆ ಬೆಂಬಲಿಸಿದರು. ಮುಷ್ಕರದ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಪಟ್ಟಣದಲ್ಲಿ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತವಾಗಿತ್ತು. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿತ್ತು. ವಿವಿಧ ಸಂಘ ಸಂಸ್ಥೆಗಳು, ಅಂಗಡಿ ಮುಗ್ಗಟ್ಟುಗಳು ಬಂದ್ ಮಾಡಲಾಗಿತ್ತು. ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಂಡಿದ್ದರು. ಸಿಐಟಿಯು ಅಧ್ಯಕ್ಷ ಟಿಎ ಭಬಗೌಡ, ದುಂಡಪ್ಪ ಭಜನಾಯಕ್, ಸಿಕಂದರ್ ಸೈಯದ್, ಸುಧಾಕರ್ ಮಗ್ದುಂ, ರವೀಂದ್ರ ಚೌಗ್ಲಾ, ಸಂಜಯ್ ಪಾಟೀಲ್, ಮಲ್ಲೇಶ್ ಗಿಂಡೆ, ಗುರವ್ವ ಮಡಿವಾಳ್, ಶೈಲಜಾ ಮಾಳಿ, ಭಾರತಿ ಸನದಿ, ಮೀನಾಕ್ಷಿ ಜಾಧವ್, ಶಕುಂತಲಾ ಉರ್ನೆ, ಸಂಧ್ಯಾ ಕಾಂಬ್ಳೆ, ದೀಪಾಲಿ ಥರ್ಕರ್, ಗೀತಾ ಉಮ್ರಾನಟ್ಟಿ, ವಾಯಂ ಧಾಬಳೆ, ಎಂಎಸ್ ಸಿಂಗೆ, ಸುನಿಲ್ ಮಾಯಣ್ಣವರ್, ಮಹಾಂತೇಶ್ ಕುದುರೆ, ಆನಂದ್ ಕಟ್ಟಿ, ಅನ್ನಪ್ಪ ಹುಲ್ಯಣ್ಣವರ್, ಶಿವಲೀಲಾ ಪಾಟೀಲ್, ಪುಷ್ಪಾ ಕಾಂಬ್ಳೆ, ಮಾಲುತಾಯಿ ಕಾಂಬ್ಳೆ, ದೇವಕಿ ಹುಕ್ಕೇರಿ, ರೇಖಾ ಚಿತ್ತಳೆ, ಸಂಜು ಬಡಿಗೇರ್, ತ್ಯಾಗರಾಜ್ ಕದಂ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಉಪಸ್ಥಿತರಿದ್ದರು.